ನೆನ್ನೆನ ಒಂದು ಡೆವಲಪ್ಮೆಂಟು, ಅವ್ರ ಮಗ ಮತ್ತು ನನ್ನ ಮಗ ಏನೋ ಒಟ್ಟಿಗಿದ್ದರು. ಅವರಿಬ್ಬರು ಸ್ನೇಹಿತರೆ, ಭಾಳ ಆತ್ಮೀಯ ಸ್ನೇಹಿತರುಗಳ ಇಬ್ಬರೂ. ಅವರಿಬ್ಬರು ಪುಟ್ಟರಾಜ ಮಗನೂ ಇದ್ದರು, ವೆಂಕಟೇಶ್ ನಮ್ಮ ಪಿರಿಯಾಪುಣ್ಣದ ಮಹಾದೇವ ಮಗನೂ ಇದ್ದರು, ಒಟ್ಟಿಗೆ ಇದ್ದರು. ಅವರೆಲ್ಲ ಮೊದಲಿಂದಲೂ ಸಮಕಾಲೀನರು, ಒಟ್ಟಾಗಿದ್ದಾರೆ. ಅವ್ರ ಲೆವೆಲಲ್ಲಿ ಏನಾದರೂ ಚರ್ಚೆ ಮಾಡ್ಕೊಂಡಿದ್ರು ಸರಿ ಮಾಡ್ಕೊಂಡ್ರೆ ನಾನೇನು ಮಾಡೋಕ್ಕಾಯ್ತಿದೆ? ಈಗ ಒಂದೇ ನಿಮಿಷ ಈಗ ಏನು ಮಾಡೋದು? ಒಂದ್ಸಲ ಮಕ್ಳ ಮಾತು ಕೇಳಬೇಕಾಯ್ತದಲ್ಲ ನಾವು, ಅದರಿಂದ ನೋಡಂತೆ. ಇಲ್ಲ, ಆ ಪ್ರಶ್ನೆ ಬಂದಾಗ ಹೇಳ್ತೀನಿ ಬ್ರದರ್. ಈಗ ಅವರು ಒಂದೇ ನಿಮಿಷ, ಅವರು ಹಲವಾರು ರೀತಿಯಲ್ಲಿ ನಿಮ್ಗಳ ಮುಂದೆ ಕೆಲವು ವಿಷಯ ಅವ್ರ ಭಾವನೆ ವ್ಯಕ್ತಪಡಿಸಿದ್ದಾರೆ. ಈಗ ನೀವು ಕೇಳ್ತಕ್ಕಂಥ ಪ್ರಶ್ನೆ ಬಂದಾಗ ಆ ಒಂದು ಲೆವೆಲ್ಲು, ಆಗ ನಾನು ಉತ್ತರ ಕೊಡ್ತೀನಿ. ಏನೇಳಿ? ಈಗ ನನ್ನ ಕೆಲಸ ಇದೆ. ಈಗ ನೋಡಿ, ಇವತ್ತು ನಾನು ಮೊನ್ನೆ ಹೌದು ಬೆಳವಾಡಿ ಕಡೆ ಹೋಗಿದ್ದೆ, ಅಲ್ಲಿ ದೇವಸ್ಥಾನದ ಓಪನಿಂಗ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಶಿವಮೂರ್ತಿಯವರು ಬರಲಿಕ್ಕೆ ಹೇಳಿದರು. ಇವತ್ತು ರಮ್ಮನಹಳ್ಳಿದು ನಾನು ಮೊನ್ನೆ ಬಂದಾಗ ಅಲ್ಲಿಯ ನನ್ನ ಕಾರ್ಯಕರ್ತರು ಬಂದರು. ಅಲ್ಲಿ ಒಂದು ಊರಿನಲ್ಲಿ ಒಂದು ಸಮಸ್ಯೆ ಇದೆ. ನಾನು ಹಲವಾರು ಬಾರಿ ರಮ್ಮನಹಳ್ಳಿಗೆ ಹೋಗಿದ್ದೀನಿ. ಆ ಜನ ಇವತ್ತು ನಮ್ಮ ಪಕ್ಷವನ್ನು ಬೆಂಬಲಿಸ್ಕೊಂಬಂದಿರೋರು. ಅಲ್ಲೇನೋ ಒಂದು ಸಮಸ್ಯೆ, ಒಂದು ಸ್ಮಶಾನಿಗೆ ಸಂಬಂಧಪಟ್ಟಂಥದ್ದು. ನಾನು ಹಿಂದೆ ನಾನು ಹೋದಾಗಲೂ ಮಾತು ಕೊಟ್ಬಿಟ್ಟಿದ್ದೆ, ಆ ಊರಿನ ಒಂದು ಸ್ಮಶಾನ ಸಮಸ್ಯೆ ಬಗೆಹರಿಸ್ಕೊಡ್ತೀನಿ ಅಂತ. ಮೊನ್ನೆ ಬಂದದನ್ನು ಜ್ಞಾಪಕ ಮಾಡಿದ್ರು. ನಾನು ಆ ದೃಷ್ಟಿಯಿಂದ ಇವತ್ತು ಅಲ್ಲಿಯ ಸಮಸ್ಯೆಗೆ ಒಂದು ಪರಿಹಾರ ಕಲ್ಪಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ, ರಾಜಕಾರಣಕ್ಕೆ ಹೋಗ್ತಾ ಇಲ್ಲ. ನನ್ನ ಮಗ ಪ್ಲಸ್ ಜಿ ಟಿ ದೇವೇಗೌಡರ ಮಗ ಮೊನ್ನೆ ಚಾಮುಂಡಿ ಬೆಟ್ಟದಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿರತಕ್ಕಂಥದ್ದು. ಅದು ನೀವು ಪ್ರಶ್ನೆ ಕೇಳಿದಾಗ, ಇದು ನಾವು ವೈಯಕ್ತಿಕವಾಗಿ ಸಿನಿಮಾ ಒಂದು ಇದಕ್ಕೆ ಬಂದಿದ್ದೀವಿ, ನಾವು ಹಿತೈಷಿಗಳು ಒಬ್ಬರಿಗೊಬ್ಬರು ಸ್ನೇಹಿತರು ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅದರಲ್ಲಿ ಏನಾದರೂ ಅವ್ರ ಸ್ನೇಹಿತನದಿಂದ ಅವರೇನಾದರೂ ಅವರವ್ರ ಲೆವೆಲಲ್ಲಿ ಏನಾದರೂ ಮಾತುಕತೆ ಮಾಡಿದರೆ ನನಗೆ ಗೊತ್ತಿಲ್ಲ. ಅಲ್ಲ, ನಾನು ಒಂದೇ ನಿಮಿಷ, ಯಾರು ಈಗ ಯಾರೋ, ಈಗ ಒಂದು ನಿಮಿಷ ಹೇಳಿ 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 ಬ್ರದರ್. ಇಲ್ಲ, ನಾನು ಹೋಗಿದ್ರೆ ಮಾತಾಡಿದ್ದೀನ, ಅವ್ರು ಬರ್ತಾರೆ ಅನ್ನೋದು ನನಗೇನಾದ್ರು ಗ್ಯಾರಂಟಿ ಇದೆಯಾ? ನನಗೆ ವಿಷಯವೇ ಗೊತ್ತಿಲ್ಲ. ಒಂದೇ ನಿಮಿಷ ಬ್ರದರ್ ಕೇಳಿ. ಈಗ ನೋಡಿ, ನಾನು ಒಂದು ನಿಮಿಷ ಅದರಲ್ಲಿ ಹಿಂದೆ ಮುಂದೆ ಏನಿಲ್ಲ. ಈಗ ನನ್ನ ಮುಂದೆ ಆ ಪ್ರಶ್ನೆ ಇಲ್ಲ. ನೆನ್ನೆನೋ ಒಂದು ಡೆವಲಪ್ಮೆಂಟು, ಅವ್ರ ಮಗ ಮತ್ತು ನನ್ನ ಮಗ ಏನೋ ಒಟ್ಟಿಗಿದ್ದರು. ಅವರಿಬ್ಬರು ಸ್ನೇಹಿತರೆ, ಭಾಳ ಆತ್ಮೀಯ ಸ್ನೇಹಿತರುಗಳ ಇಬ್ಬರೂ. ಅವರಿಬ್ಬರು ಪುಟ್ಟರಾಜ ಮಗನೂ ಇದ್ದರು, ವೆಂಕಟೇಶ್ ನಮ್ಮ ಪಿರಿಯಾಪುಣ್ಣದ ಮಹಾದೇವ ಮಗನೂ ಇದ್ದರು, ಒಟ್ಟಿಗೆ ಇದ್ದರು. ಅವರೆಲ್ಲ ಮೊದಲಿಂದಲೂ ಸಮಕಾಲೀನರು, ಒಟ್ಟಾಗಿದ್ದಾರೆ. ಅವ್ರ ಲೆವೆಲಲ್ಲಿ ಏನಾದರೂ ಚರ್ಚೆ ಮಾಡ್ಕೊಂಡಿದ್ರು ಸರಿ ಮಾಡ್ಕೊಂಡ್ರೆ ನಾನೇನು ಮಾಡೋಕ್ಕಾಯ್ತಿದೆ? ಈಗ ಒಂದೇ ನಿಮಿಷ ಈಗ ಏನು ಮಾಡೋದು? ಒಂದ್ಸಲ ಮಕ್ಳ ಮಾತು ಕೇಳಬೇಕಾಯ್ತದಲ್ಲ ನಾವು, ಅದರಿಂದ ನೋಡೋಣಂತೆ. ಇಲ್ಲ, ಆ ಪ್ರಶ್ನೆ ಬಂದಾಗ ಹೇಳ್ತೀನಿ ಬ್ರದರ್. ಈಗ ಅವರು ಒಂದೇ ನಿಮಿಷ, ಅವರು ಹಲವಾರು ರೀತಿಯಲ್ಲಿ ನಿಮ್ಗಳ ಮುಂದೆ ಕೆಲವು ವಿಷಯ ಅವ್ರ ಭಾವನೆ ವ್ಯಕ್ತಪಡಿಸಿದ್ದಾರೆ. ಈಗ ನೀವು ಕೇಳ್ತಕ್ಕಂಥ ಪ್ರಶ್ನೆ ಬಂದಾಗ ಆ ಒಂದು ಲೆವೆಲ್ಲು, ಆಗ ನಾನು ಉತ್ತರ ಕೊಡ್ತೀನಿ. ಏನೇಳಿ? ಈಗ ನನ್ನ ಕೆಲಸ ಇದೆ. ಈಗ ನೋಡಿ, ಇವತ್ತು ನಾನು ಮೊನ್ನೆ ಹೌದು ಬೆಳವಾಡಿ ಕಡೆ ಹೋಗಿದ್ದೆ, ಅಲ್ಲಿ ದೇವಸ್ಥಾನದ ಓಪನಿಂಗ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಶಿವಮೂರ್ತಿಯವರು ಬರಲಿಕ್ಕೆ ಹೇಳಿದರು. ಇವತ್ತು ರಮ್ಮನಹಳ್ಳಿದು ನಾನು ಮೊನ್ನೆ ಬಂದಾಗ ಅಲ್ಲಿಯ ನನ್ನ ಕಾರ್ಯಕರ್ತರು ಬಂದರು. ಅಲ್ಲಿ ಒಂದು ಊರಿನಲ್ಲಿ ಒಂದು ಸಮಸ್ಯೆ ಇದೆ. ನಾನು ಹಲವಾರು ಬಾರಿ ರಮ್ಮನಹಳ್ಳಿಗೆ ಹೋಗಿದ್ದೀನಿ. ಆ ಜನ ಇವತ್ತು ನಮ್ಮ ಪಕ್ಷವನ್ನು ಬೆಂಬಲಿಸ್ಕೊಂಬಂದಿರೋರು. ಅಲ್ಲೇನೋ ಒಂದು ಸಮಸ್ಯೆ, ಒಂದು ಸ್ಮಶಾನಿಗೆ ಸಂಬಂಧಪಟ್ಟಂಥದ್ದು. ನಾನು ಹಿಂದೆ ನಾನು ಹೋದಾಗಲೂ ಮಾತು ಕೊಟ್ಬಿಟ್ಟಿದ್ದೆ, ಆ ಊರಿನ ಒಂದು ಸ್ಮಶಾನ ಸಮಸ್ಯೆ ಬಗೆಹರಿಸ್ಕೊಡ್ತೀನಿ ಅಂತ. ಮೊನ್ನೆ ಬಂದದನ್ನು ಜ್ಞಾಪಕ ಮಾಡಿದ್ರು. ನಾನು ಆ ದೃಷ್ಟಿಯಿಂದ ಇವತ್ತು ಅಲ್ಲಿಯ ಸಮಸ್ಯೆಗೆ ಒಂದು ಪರಿಹಾರ ಕಲ್ಪಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ, ರಾಜಕಾರಣಕ್ಕೆ ಹೋಗ್ತಾ ಇಲ್ಲ. ಹಾಂ,